ಕರಿಮಣಿ ಮಾಲೀಕ ನಾನಲ್ಲ ನಾನಲ್ಲ ಎಂದ ರಮೇಶ್ ಅರವಿಂದ್. ಸ್ಯಾಂಡಲ್ವುಡ್ನ ನಟ ನಿರ್ದೇಶಕ ರಮೇಶ್ ಅರವಿಂದ್ ಸ್ಪೆಷಲ್ ಆಗಿದ್ದಾರೆ. ನಿರ್ಮಾಪಕ ಕಷ್ಟಗಳನ್ನ ಹೇಳಲು ಕರಿಮಣಿ ಮಾಲೀಕ ಹಾಡು ಸೂಕ್ತವಾಗಿಯೇ ಬಳಸಿಕೊಂಡಿದ್ದಾರೆ. ಇವರ ಈ ಮಾತುಗಳ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಸ್ಯಾಂಡಲ್ವುಡ್ನಲ್ಲಿ ಉಪೇಂದ್ರ ಸಿನಿಮಾದ ಕರಿಮಣಿ ಮಾಲೀಕ ಹಾಡು ತುಂಬಾನೇ ವೈರಲ್ ಆಗಿದೆ. ಇಲ್ಲಿವರೆಗೂ ಕೇವಲ ರೀಲ್ಸ್ ವೀರರು ಇದನ್ನು ಫಾಲೋ ಮಾಡ್ತಾ ಇದ್ದರು. ತಮ್ಮದೇ ಶೈಲಿಯಲ್ಲಿ ರೀಲ್ಸ್ ಮಾಡಿ ರೀಲ್ಸ್ ಪ್ರಿಯರನ್ನು ರಂಜಿಸುತ್ತಿದ್ದರು. ಆದರೆ ಇದೀಗ ಈ ಹಾಡಿನ ಮೋಡಿ ಕನ್ನಡದ ನಟರನ್ನು ಬಿಟ್ಟಿಲ್ಲ ನೋಡಿ. ತುಂಬಾನೇ ವಿಶೇಷ ಮತ್ತು ಮಹತ್ವದ ಸಮಯದಲ್ಲಿ ಕನ್ನಡದ ನಟ ನಿರ್ದೇಶಕ ರಮೇಶ್ ಅರವಿಂದ್ ಈ ಒಂದು ಹಾಡನ್ನು ಸರಿಯಾಗಿಯೇ ಬಳಸಿಕೊಂಡಿದ್ದಾರೆ. ನಿರ್ಮಾಪಕ ಸ್ಥಿತಿ ಹೇಗಿರುತ್ತದೆ? ಅವರ ಕಷ್ಟಗಳೇನು? ಅವರ ನಷ್ಟಗಳೇನು? ಸಿನಿಮಾ ನಿರ್ಮಾಣದ ಸಮಯದಲ್ಲಿ ಅವರ ಸ್ಥಿತಿ ಹೇಗಿರುತ್ತದೆ? ಈ ಎಲ್ಲ ವಿಚಾರಗಳನ್ನು ತುಂಬಾನೇ ಚೆನ್ನಾಗಿಯೇ ಹೇಳಿಕೊಂಡಿದ್ದಾರೆ. ಇದರ ಚಿತ್ರಣ ಎಲ್ಲಿದೆ ನೋಡಿ. ಹೌದು, ನಟ ನಿರ್ದೇಶಕ ರಮೇಶ್ ಅರವಿಂದ್ ತುಂಬಾನೇ ಚೆನ್ನಾಗಿ ಮಾತನಾಡುತ್ತಾರೆ. ಅವರ ಮಾತಿನಿಂದ ನಿಜಕ್ಕೂ ಮೋಟಿವೇಶನ್ ಸಿಗುತ್ತದೆ. ಅವರ ಮಾತುಗಳನ್ನ ಕೇಳ್ತಾ ಹೋದ್ರೆ ಸ್ಫೂರ್ತಿ ಸಿಗೋದು ಗ್ಯಾರಂಟಿನೇ ನೋಡಿ. ಅಷ್ಟು ಪರ್ಫೆಕ್ಟ್ ಆಗಿಯೇ ಮಾತನಾಡೋ ರಮೇಶ್ ಅರವಿಂದ್ ಮುಂದೆ ನಿರ್ಮಾಪಕರ ಪರ ವೇದಿಕೆ ಮೇಲೆ ಮಾತನಾಡಿದರು. ಈ ಮಾತುಗಳನ್ನ ಕೇಳಿ ಸ್ವತಃ ಶಿವರಾಜ್ ಕುಮಾರ್ ಇಂಪ್ರೆಸ್ ಆದ್ರು. ಅದೆಷ್ಟು ಅಂದ್ರೆ ರಮೇಶ್ ಅರವಿಂದ್ ಮಾತನಾಡಿದ ಮೇಲೆ ಮುಗಿತು ನೋಡಿ, ಹೇಳೋಕೆ ಏನೂ ಇರೋದಿಲ್ಲ ಅಂತಲೇ ಹೇಳಿದರು. ಅಷ್ಟು ಮನಸ್ಸಿಗೆ ತಟ್ಟೋ ರೀತಿಯಲ್ಲಿಯೇ ರಮೇಶ್ ಅರವಿಂದ್ ಮಾತನಾಡಿದ್ದರು. ಅಸಲಿಗೆ ರಮೇಶ್ ಅರವಿಂದ್ ಹೇಳಿದ್ದೇನು? ಡೈರೆಕ್ಟರ್ ಒಂದು ಅದ್ಭುತ ಕಲ್ಪನೆ ಕಂಡಿರ್ತಾರೆ. ಡ್ರೋನ್ ದೃಶ್ಯ ಪ್ಲಾನ್ ಮಾಡಿರ್ತಾರೆ. ಮೇಲಿಂದ ಕೆಳಗೆ ಒಂದು ಅದ್ಭುತ ದೃಶ್ಯ ತೆಗೆಯಲಾಗುತ್ತದೆ. ಎಲ್ಲವೂ ಸೂಪರ್ ಆಗಿಯೇ ನಡೆಯುತ್ತದೆ. ಹೀರೋ ಕೂಡ ಅದ್ಭುತವಾಗಿಯೇ ಮೂಡಿ ಬಂದಿರುತ್ತಾರೆ. ಆದರೆ ಸಂಜೆ ಒಬ್ಬ ಹುಡುಗ ಬರ್ತಾನೆ, ಒಂದು ಪಟ್ಟಿ ಹಿಡಿದುಕೊಂಡೇ ಬರ್ತಾನೆ. ಡ್ರೋನ್ಗೆ ಇಷ್ಟು ದುಡ್ಡು, ಡ್ರೋನ್ ಕ್ಯಾಮರಾಗೆ ಇಷ್ಟು ದುಡ್ಡು, ಲೊಕೇಶನ್ ಚಾರ್ಜ್ ಇಷ್ಟು, ಹೀಗೆ ಖರ್ಚಿನ ಒಟ್ಟು ಲೆಕ್ಕದ ಪಟ್ಟಿ ಅದು ಆಗಿರುತ್ತದೆ. ಆಗ ಅದನ್ನು ಕಟ್ಟೋರು ಯಾರು? ಕರಿಮಣಿ ಮಾಲೀಕ ನಾನಲ್ಲ ನಾನಲ್ಲ. ಸಿನಿಮಾ ಶೂಟಿಂಗ್ ಆದ್ಮೇಲೆ ಕರಿಮಣಿ ಮಾಲೀಕ ನಾನಲ್ಲ ನಾನಲ್ಲ ಅಂತ ಎಲ್ಲರೂ ಹೊರಟು ಹೋಗ್ತಾರೆ. ಆದರೆ ಆ ಪಟ್ಟಿಯನ್ನ ಅರ್ಥ ಮಾಡಿಕೊಂಡು ದುಡ್ಡು ಕೊಡು ಆ ಕರಿಮಣಿ ಮಾಲೀಕ ಬೇರೆ ಯಾರೂ ಅಲ್ಲ, ಅದು ನಿರ್ಮಾಪಕರೇ ಆಗಿದ್ದಾರೆ. ಅವರ ಕಷ್ಟ ಹೇಳೋಕೆ ಆಗೋದೇ ಇಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಈ ರೀತಿ ರಮೇಶ್ ಅರವಿಂದ್ ಹೇಳಿದ್ದಾರೆ. ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಕಟ್ಟಡ ರೆಡಿಯಾಗಿದೆ. ರಾಜ್ಕುಮಾರ್ ಜನ್ಮದಿನದಂದು ಈ ಕಟ್ಟಡ ಉದ್ಘಾಟನೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿಯೇ ಈ ವಿಷಯ ತಿಳಿಸಲು ಒಂದು ಕಾರ್ಯಕ್ರಮ ಮಾಡಲಾಗಿತ್ತು. ಈ ಸಮಯದಲ್ಲಿಯೇ ರಮೇಶ್ ಅರವಿಂದ್ ಮಾತನಾಡಿದರು. ನಿರ್ಮಾಪಕರ ಕಷ್ಟಗಳನ್ನ ಹೇಳೋಕೆ ಕರಿಮಣಿ ಮಾಲೀಕ ಹಾಡಿನ ಸಾಲನ್ನ ಇಲ್ಲಿ ಬಳಸಿದರು ಅಂತಲೇ ಹೇಳಬಹುದು.